ನಂತರ ಲೋಕಾಯುಕ್ತ ಅವರು ಬಹುಶಃ 2010 2009 11 ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟರು, 2-3 ಟ್ರಂಕ್ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. 2-3 ಟ್ರಂಕೆ ತಗೊಂಬೋದು, ನೀವೆಲ್ಲ ಬಹುಶಃ ಮರೆತು ಬಿಟ್ಟಿದ್ದೀರಿ ಏನೋ ಗೊತ್ತಿಲ್ಲ, ಲೋಕಾಯುಕ್ತ ಕಚೇರಿಯಿಂದ. ಅದರಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆನೂ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವರು, ಧರಂಸಿಂಗ್ ಅವರು, ನನ್ನದು ಸಹ, 3 ಸೇರಿ ಒಂದು ಚಾಪ್ಟರ್ಗಳು ಇದ್ದಾವೆ ಬೇರೆ ಚಾಪ್ಟರ್ಗಳ ಜೊತೆಯಲ್ಲಿ. ಅದರಲ್ಲಿ ನನ್ನ 2 ತೀರ್ಮಾನಗಳು, ಜಂತಕಲ್ಲು ಮತ್ತು ಸಾಯಿ ವೆಂಕಟೇಶ್ವರ, ಈ 2 ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರತಕ್ಕಂಥ, ಯು ವಿ ಸಿಂಗ್ ಅವರು ಅವರ ಸೇನ್ ಕೊಟ್ಟಿರತಕ್ಕಂಥ ವರದಿ ಏನಿದೆ, ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ 2 ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್ ಸಮ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್, ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ 2 ಇಶ್ಯೂಗಳಿಗೆ. ಆದರೆ ನಾವು ಅವರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಆಗಬೇಕು ಅಂತ ರೆಕಮೆಂಡ್ ಮಾಡಲ್ಲ, ಮುಂದಿನ ಸರ್ಕಾರಕ್ಕೆ ಬಿಟ್ಟಂಥದ್ದು ಅಂತ ಹೇಳಿದ್ದಾರೆ ಈ 2 ಪ್ರಕರಣದಲ್ಲಿ. ಇದು ಇರತಕ್ಕಂಥ ಲೋಕಾಯುಕ್ತ ವರದಿ. ಇದರ ಮೇಲೆ ನಿಮಗೆಲ್ಲ ಗೊತ್ತಿದೆ, ಅವತ್ತು ನಮ್ಮಲ್ಲಿ 28 ಜನ ಶಾಸಕರಿದ್ದರು ವಿರೋಧ ಪಕ್ಷದಲ್ಲಿ. ಅವತ್ತಿನ ಸರ್ಕಾರಗಳ ಮೇಲೆ ಹಲವಾರು ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳ ಬಗ್ಗೆ ದಾಖಲೆಗಳ ಸಮೇತ ಪ್ರತಿನಿತ್ಯ ಜನತೆ ಮುಂದೆ ನಿಮ್ಮ ಮುಖಾಂತರವೇ ಇಟ್ಟವು. ಆ ಒಂದು ಸಂಘರ್ಷದಲ್ಲಿ ನನ್ನ ಮೇಲೆ ವೈಯಕ್ತಿಕವಾಗಿ ಒಂದು 3-4 ಡಿನೋಟಿಫಿಕೇಷನ್ ಪ್ರಕರಣಗಳು ಮತ್ತು ಈ 2 ಸಾಯಿ ವೆಂಕಟೇಶ್ವರ ಮತ್ತು ಜಂತಕಲ್ 2 ಬಗ್ಗೆನೂ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅವತ್ತಿನ ಸರ್ಕಾರದಲ್ಲಿ ತೀರ್ಮಾನ ಮಾಡಿಕೊಂಡ್ರು. ಇದು ಪಾಪ ಸಿದ್ದರಾಮಯ್ಯ ಕಂಡಿಡಿದು ಮಾಡಿರೋ ತನಿಖೆ ಅಲ್ಲ, ಇದು ಈಗಿನ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿರೋದಲ್ಲ, ಇದು ಇದು ಇರತಕ್ಕಂಥ ವಾಸ್ತವಾಂಶ. ನಂತರ ಏನಾಗುತ್ತೆ, ಈ ಯಾವ ಅಬ್ರಾಹಿಂ ಅವರು ಈಗ ಸರ್ಕಾರ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ ನೋಡಿದೆ, ಅಬ್ರಾಹಿಂ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ, ಬ್ಲ್ಯಾಕ್ ಮೇಲರು ಇದೆಲ್ಲ ಈಗ ಹೇಳಿದ್ದೀರಿ. ಸಿದ್ದರಾಮಯ್ಯನವರೇ, ನಾನು ನಿಮ್ಮನ್ನು ಕೇಳ್ತೇನೆ, ನೀವು 2014 ಮುಖ್ಯಮಂತ್ರಿ ಆದ ಮೇಲೆ 13 ಎಸ್ಐಟಿನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಯಾವ ವಿಷಯಗಳ ಬಗ್ಗೆ ಅರ್ಜಿ ಹಾಕಂಡ್ರಿ ಎಸ್ಐಟಿ ಮುಖಾಂತರ? ಇದೇ ಅಬ್ರಾಹಿಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೋಗಿದ್ದು ಎಸ್ಐಟಿ ಮುಖಾಂತರ. ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲ್ಯಾಕ್ ಮೇಲರ್ ಅಂತ ಕಾಣ್ತಾ ಇದೆ, ಅವತ್ತು ಅವರಿಗೆ ನಿಮ್ಗೆ ಹೀರೋ ಅಬ್ರಾಹಿಂ ಅವರು. ಅಬ್ರಾಹಿಂ ಏನು ಮಾಡಿದ್ರು, ಇಲ್ಲಿ ನಿಮ್ಮ ಕೋರ್ಟ್ ಹಾಲ್ ನಂಬರ್ 23 2011 ಅವರು ಕೋರ್ಟ್ಗೆ ಹೋಗ್ತಾರೆ. 3-12-2011 ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟ್ 23 ಕೋರ್ಟ್ ಹಾಲ್ ನಂಬರ್, ಅಲ್ಲಿ ಅವರು
ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡಿದ್ದು ಎಸ್ ಎಂ ಕೃಷ್ಣ ಅವರ ಮೇಲೆ, ಎಚ್ ಡಿ ಕುಮಾರಸ್ವಾಮಿ ಮೇಲೆ, ಧರ್ಮಸಿಂಗ್ ಅವರ ಮೇಲೆ. ಅಲ್ಲಿ ಆ 23ನೇ ಕೋರ್ಟ್ ಹಾಲ್ನಲ್ಲಿ, ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ ಕೋರ್ಟ್ ಹಾಲ್ನಲ್ಲಿ ನೀವು ಲೋಕಾಯುಕ್ತ ಇನ್ವೆಸ್ಟಿಗೇಟ್ ಏನು ಮಾಡಿದ್ದಾರೆ, ನೀವು ಅಲ್ಲೇ ಲೋಕಾಯುಕ್ತ ಮುಂದೆನೆ ಅರ್ಜಿ ಹಾಕೊಳ್ಳಿ ಅಂದರು. ಇನ್ವೆಸ್ಟಿಗೇಷನ್ಗೆ ಕೇಸ್ ಅಲ್ಲೇ ಮಾಡ್ಕೊಳ್ಳಿ ಅಂತ 3/12/2011. 8/12/2011 ಇದೇ ಪ್ರಿವೆನ್ಷನ್ ಕರಪ್ಷನ್ ಆಕ್ಟಲ್ಲಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಲ್ಲಿ, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟು, ಇದೆಲ್ಲ ಇದೆಲ್ಲ ಡೀಟೇಲ್ ಬೇಡ, ಇದೆಲ್ಲವನ್ನ ಇಟ್ಕೊಂಡು ಎಸ್ ಎಂ ಕೃಷ್ಣ, ಧರಮ್ ಸಿಂಗ್, ಕುಮಾರಸ್ವಾಮಿ ಮತ್ತು ಅನದರ್ 11 ಅದರ್ ಮೆಂಬರ್ಸ್ ಎಲ್ಲರ ಮೇಲೂ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಲೋಕಾಯುಕ್ತ ಮುಂದೆ ಹೋದರು, ಲೋಕಾಯುಕ್ತ ಕೋರ್ಟಿಗೆ. ಇದು ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥದ್ದು. ಇದು ಈಗೇನು ಪಾಪ, ನೆನ್ನೆಯಿಂದ ನೀವೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ನಿಮಗೆ ಮಾಹಿತಿ ಕೊಟ್ಟು, ನಿಮ್ಮಿಂದ ರಾಜ್ಯದ ಜನತೆಗೆ ಮಾಹಿತಿ ಕೊಡಿಸಿದ್ದಾರೆ. ಈ ಬ್ಯಾಕ್ಗ್ರೌಂಡ್ ನಿಮಗೆ ಇಟ್ಟಿದ್ದೇನೆ.